ಶುಭೋದಯ. ಈ ಧ್ಯಾನವನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಮಾಡುವುದರಿಂದ ಇಡೀ ದಿನ ಉಲ್ಲಾಸದಿಂದ ಇರಬಹುದು. ಧನಾತ್ಮಕ ವಿಚಾರಗಳಿಂದ ಕೂಡಿದ ಈ ಧ್ಯಾನ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ನೀಡಿ ದಿನವನ್ನು ಒಳ್ಳೆಯ ರೀತಿಯಾಗಿ ತೊಂದರೆಗಳಿಲ್ಲದೆ ಕಳೆಯಲು ಅಥವಾ ತೊಂದರೆಗಳು ಎದುರಾದರೂ ಅವುಗಳನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿಯನ್ನು ನೀಡುತ್ತದೆ. ಈಗ ನಿಧಾನವಾಗಿ ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಹಾಗೂ ನಿಮ್ಮ ದೇಹದ ಮೇಲೆ ಕೇಂದ್ರೀಕರಿಸಿ ಮಗುವಿನ ಜೊತೆ ಮಾತನಾಡಿ. ಮಗುವಿನ ಜೊತೆ ಏಳುವುದಕ್ಕಿಂತ ಹೆಚ್ಚಿನ ಸಂತೋಷ ಮತ್ಯಾವುದೂ ಇಲ್ಲ. ನಾನು ಏಳುತ್ತಿರುವಾಗಲೇ ನಿನ್ನ ಇರುವಿಕೆ ನನಗೆ ಖುಷಿಯನ್ನು ನೀಡುತ್ತಿರುವುದರಿಂದ, ತಾಯಿಯ ಸ್ಥಾನವನ್ನು ನನಗೆ ನೀಡುತ್ತಿರುವುದರಿಂದ ದೇವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸಲು ಬಯಸುತ್ತೇನೆ. ತಾಯಿಯ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ. ಈ ದಿನದಲ್ಲಿ ಏನೇ ನಡೆದರೂ ನಾನು ನಿನ್ನೊಂದಿಗೆ ಹಂಚಿಕೊಳ್ಳುತ್ತೇನೆ. ಮುದ್ದು ಮಗುವೆ, ನಾವಿಬ್ಬರೂ ಈ ದಿನದ ಸಂತೋಷವನ್ನು ಎದುರು ನೋಡೋಣ. ಇವತ್ತು ತುಂಬ ಹೊಸ ಅನುಭವಗಳನ್ನು ಅನುಭವಿಸೋಣ. ಈ ದಿನವೇ ಒಂದು ದೊಡ್ಡ ಉಡುಗೊರೆ. ಈ ದಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ದಿನವಾಗಿರುತ್ತದೆ. ಈ ಧನಾತ್ಮಕವಾದಂತಹ ಯೋಚನೆಗಳೊಂದಿಗೆ ಈಗ ನಾನು ನನ್ನ ಮೇಲೆ ಗಮನ ಹರಿಸುತ್ತೇನೆ. ನಾನು ಯಾರೆಂದು ನನಗೆ ನಾನೇ ಕೇಳಿಕೊಳ್ಳುತ್ತೇನೆ. ನಾನು ಸ್ವಚ್ಛವಾದ, ಸುಂದರವಾದ, ಎಲ್ಲರಿಗೂ ಇಷ್ಟವಾಗುವ, ಎಲ್ಲರಿಂದಲೂ ಪ್ರೀತಿಸಲ್ಪಡುವ ಒಂದು ನಾರೀಶಕ್ತಿ. ಮುದ್ದು ಮಗು, ನಾನು ನಿನ್ನ ನೆನೆಸಿಕೊಂಡಾಗಲೆಲ್ಲ ನೀನು ಕೂಡ ಸುಂದರ, ಸ್ವಚ್ಛ ಹಾಗೂ ಎಲ್ಲರಿಂದಲೂ ಪ್ರೀತಿಸಲ್ಪಡುವ ಶಕ್ತಿಯಾಗಿರುತ್ತೀಯ. ನಾವಿಬ್ಬರೂ ಕೂಡಿ ಈ ದಿನವನ್ನು ಅರ್ಥಪೂರ್ಣವಾಗಿ ಕಳೆಯೋಣ. ಈ ವಿಚಾರಗಳೊಂದಿಗೆ ನಾನು ನನ್ನ ಹಾಸಿಗೆಯಿಂದ ಎದ್ದು ನನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡುತ್ತೇನೆ. ಅಡುಗೆ ಮನೆಯಲ್ಲಿ ನಿನಗೋಸ್ಕರ ಅಡುಗೆಯನ್ನು ಪ್ರೀತಿಯಿಂದ ತಯಾರಿಸುತ್ತೇನೆ. ಈ ಆಹಾರವು ನಮ್ಮ ಶಕ್ತಿಯನ್ನು ವೃದ್ಧಿಸುತ್ತದೆ. ನನ್ನ ಇಡೀ ದಿನದ ಚಟುವಟಿಕೆಗಳಲ್ಲಿ ನನ್ನ ಸುತ್ತಲೂ ಬಹಳ ಜನರು ಬಂದು ಹೋಗುತ್ತಾರೆ, ಮಾತನಾಡುತ್ತಾರೆ. ಯಾವುದೇ ಸಂದರ್ಭಗಳು ಬರಲಿ, ತುಂಬ ಬುದ್ಧಿವಂತಿಕೆಯಿಂದ, ಪ್ರೀತಿಯಿಂದ, ಪ್ರಬುದ್ಧತೆಯಿಂದ ವ್ಯವಹರಿಸಿ ಲವಲವಿಕೆಯಿಂದ ಇರುತ್ತೇನೆ. ನಾನೊಬ್ಬಳೇ ಅಲ್ಲ, ಪ್ರತಿಯೊಂದು ಸಂದರ್ಭದಲ್ಲಿಯೂ ನೀನು ನನ್ನ ಜೊತೆಯಲ್ಲಿಯೇ ಇರುತ್ತೀಯ. ಆದ್ದರಿಂದ ನಾವಿಬ್ಬರೂ ಕೂಡಿ ಪ್ರತಿ ಕ್ಷಣವನ್ನು ಅನುಭವಿಸುತ್ತಿರುತ್ತೇವೆ. ಸಂತೋಷದಿಂದ ಈ ದಿನವನ್ನು ಕಳೆಯಲು ನಾನು ಬಹಳ ಉತ್ಸುಕನಾಗಿದ್ದೇನೆ. ಪ್ರತಿನಿತ್ಯ ಈ ಧ್ಯಾನವನ್ನು ಮಾಡುತ್ತೇನೆ. ಶುಭೋದಯ ಮಗು.